नमस्कार वीक्षकरे कन्नड क्रिकेट मग चानल तमेला स्वागत ऐनप इवतना विषय बैंक ना चर्चा मत 2022 भारत आगू आस्ट्रेलिया नदी टी ट्वेंटी सीरीज एरू वंदर नम भारत तंड चैंपियन होरहोम्मिदे स्नेहितरे इवत्तु नम भारत तंड ओंदु गेलुविन खुशियन्नु संभ्रमिसिदारे नम भारत तंडदल्ली प्लेयर आफ् द सीरीज आचर पड़ी कूडलायितु हागेने इदन्नेल्ल नोडिद नम विराट कोहली तंडद बग्गे हागू रोहित शर्मा बग्गे हेळिदेनेंबुदु कूड चर्चे माड्तीवि चर्चे माडोकिंत मुंचे नीवेन् माड्तीरा अंद्रे वीडियो कोनेवर्गू नोडि स्नेहितरे हागे लाइक् कोडोदंतू मरिबेडि स्नेहितरे 2022 भारत हागू आस्ट्रेलिया नडुविन मूरने टी ट्वेंटी पंद्यदल्ली भारत ओंदु 6 ವಿಕೆಟ್ಗಳಿಂದ ಗೆದ್ದು ದೊಡ್ಡ ಮಟ್ಟದಾಗಿ ಜಯ ಸಾಧಿಸಿದೆ ಇಲ್ಲಿ ಮೊದಲ ಬ್ಯಾಟಿಂಗ್ ಮಾಡಿದ ಆಸ್ಟ್ರೇಲಿಯಾ ತಂಡ ನಿಗದಿತ 20 ಓವರ್ಗಳಲ್ಲಿ 186 ರನ್ ಮಾಡ್ತಾರೆ ಇದಕ್ಕೆಲ್ಲ ಪ್ರಮುಖ ಕಾರಣ ಅಂದ್ರೆ ನೋಡಬಹುದು ಇಲ್ಲಿ ಕ್ಯಾಮರನ್ ಗ್ರೀನ್ ಅವರು ಕೂಡ ಅದ್ಭುತವಾದಂತ 21 ಎಸೆತಗಳಲ್ಲಿ 50 ರನ್ ಮಾಡ್ತಾರೆ ಹಾಗೇನೇ ಕೊನೆಯಲ್ಲಿ ಬಂದಂತ ಡೇವಿಡ್ ಅವರು ಅಂದ್ರೆ ಟೀಮ್ ಡೇವಿಡ್ ಅದ್ಭುತವಾದಂತ ಬ್ಯಾಟಿಂಗ್ ಮಾಡ್ತಾರೆ 27 ಎಸೆತಗಳಲ್ಲಿ 57 ರನ್ ಮಾಡುವ ಮುಖಾಂತರ ಭಾರತ ತಂಡಕ್ಕೆ ಒಂದು ಕಡಿಮೆ ಸ್ಕೋರ್ ಕಲೆ ಹಾಕ್ತಾರೆ ಆಸ್ಟ್ರೇಲಿಯಾ ಅಂತ ಅನ್ಕೊಂಡಿದ್ವಿ ಹಾಗೆ ಟೀಮ್ ಡೇವಿಡ್ ಅವರ ಬ್ಯಾಟಿಂಗ್ ಬಂದ ರನ್ ಗಳ ಒಂದು ದೊಡ್ಡ ಮಟ್ಟದಾಗಿ ದೊಡ್ಡ ಸವಾಲನ್ನು ಎದುರಿಸಬೇಕಾಯಿತು ಇಲ್ಲಿ ಮ್ಯಾಕ್ಸ್ವೆಲ್ ಕೂಡ ರನ್ ಔಟ್ ಆಗ್ತಾರೆ ಇಲ್ಲಿ ಕೇವಲ 6 ರನ್ ಗಳು ಔಟ್ ಆಗ್ತಾರೆ ಮ್ಯಾಕ್ಸ್ವೆಲ್ ಅವರು ಫಾರ್ಮ್ ಗೆ ಇರಬೇಕಾಗಿತ್ತು ಟೀಮ್ ಡೇವಿಡ್ ಬದಲಿ ಅವರೇ ಆಡಬೇಕಾಗಿತ್ತು ಯಾಕಂದ್ರೆ ನಮ್ಮ ಆರ್ಸಿಬಿ ತಂಡದಲ್ಲಿ ಇರ್ತಾರಲ್ಲ ಅದಕ್ಕಾಗಿ ಅವರು ಒಂದು ಫಾರ್ಮ್ ನಲ್ಲಿ ಇರುವವರೆಗೂ ನಮ್ಮ ಆರ್ಸಿಬಿ ತಂಡಕ್ಕೆ ತುಂಬಾ ಉತ್ತಮವಾಗಿರುತ್ತೆ ಹಾಗೇನೇ ಸ್ನೇಹಿತರೆ ಇಲ್ಲಿ ನೋಡಬಹುದು 187 ರನ್ ಗುರಿ ಬೆನ್ನತ್ತೆ ಭಾರತ ತಂಡದ ಒಂದು ಸೂರ್ಯಕುಮಾರ್ ಯಾದವ್ ಅದ್ಭುತವಾದಂತ 69 ರನ್ ಮಾಡ್ತಾರೆ 36 ಎಸೆತಗಳಲ್ಲಿ 5 ಸಿಕ್ಸರ್ ಸ್ನೇಹಿತರೆ 5 ಬೌಂಡರಿ ಮುಖಾಂತರ ಬರೋಬ್ಬರಿ 50 ರನ್ ಸಿಕ್ಸ ಬೌಂಡರಿಗಳಿಂದ ಮಾಡಿದ ನಮ್ಮ ಸೂರ್ಯಕುಮಾರ್ ಯಾದವ್ ಒಂದು ಹೊಸ ದಾಖಲೆ ಅಂತ ಮುನ್ನುಗ್ತಾ ಇದ್ದಾರೆ ಯಾಕಂದ್ರೆ ಭಾರತ ಬೆನ್ನೆಲುಬೆ ಎಂದು ಹೇಳಬಹುದಾಗಿ ಸ್ನೇಹಿತರೆ ಯಾಕಂದ್ರೆ ವಿರಾಟ್ ಕೊಹ್ಲಿಯೂ ಆ ರೀತಿ ಬ್ಯಾಟಿಂಗ್ ಮಾಡಲ್ಲ ಹಾಗೇನೇ ರೋಹಿತ್ ಶರ್ಮಾ ಕೂಡ ಆ ರೀತಿ ಬ್ಯಾಟಿಂಗ್ ಮಾಡಲ್ಲ ಸೂಪರ್ ಆದಂತ ಹಿಟ್ ಹೊಡಿತಾರೆ ಹಾಗೆ ಸೂಪರ್ ಆದಂತ ಹೆಲಿಕಾಪ್ಟರ್ ಶಾಟ್ ಎಲ್ಲಾ ರೀತಿಯಾಗಿ ಸಿಕ್ಸರ್ ಬಾರಿಸುವಂತ ನಮ್ಮ ಸೂರ್ಯಕುಮಾರ್ ಯಾದವ್ ಅವರ ನೆರವಿನಿಂದ ಇವತ್ತು ನಾವು ಗೆದ್ದಿವಿ ಎಂದು ಕೂಡ ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಹಾಗೇನೇ ವಿರಾಟ್ ಕೊಹ್ಲಿ ಸ್ಪೆಷಲ್ ಆಗಿ ರೋಹಿತ್ ಶರ್ಮಾ ಬಗ್ಗೆ ಏನು ಹೇಳಿದ್ದಾರೆ ಅಂದ್ರೆ ನೋಡಬಹುದು ನಮ್ಮ ನಾಯಕರಾಗಿ ಒಳ್ಳೆ ರೀತಿಯಾಗಿ ಕೂಡ ಒಂದು ಮ್ಯಾನೇಜ್ಮೆಂಟ್ ಮಾಡ್ತಾರೆ ಯಾವ ರೀತಿ ಯಾವ ಸಮಯದಲ್ಲಿಯೂ ಕೂಡ ಯಾವ ರೀತಿ ಬಾಲಿಂಗ್ ಮಾಡಬೇಕು ಎಂಬುದು ಕೂಡ ಹೇಳ್ಕೊಡ್ತಾರೆ ಹಾಗೇನೇ ಸ್ನೇಹಿತರೆ ಇಲ್ಲಿ ಇವರಿಂದನೇ ಒಂದು ದಾಖಲಾಗಿದೆ ಭಾರತ ತಂಡಕ್ಕೆ ಏನಂತಂದ್ರೆ T20 ಅತಿ ಹೆಚ್ಚು T20 ಆಡಿರೋದಲ್ಲಿ ಭಾರತನೇ ಅತಿ ಹೆಚ್ಚು ಗೆದ್ದಿದೆ ಅಂತ ಒಂದು ದಾಖಲೆ ಆಗಿದೆ ಸ್ನೇಹಿತರೆ ನೋಡೋ ಇರ್ಬೋದು ನೀವು ಕೂಡ ಇಲ್ಲಿವರೆಗೂ ಪಾಕಿಸ್ತಾನ ಇತ್ತು ಪಾಕಿಸ್ತಾನಕ್ಕೆ ಹಿಂದಿಕ್ಕಿ ಇವಾಗ ಭಾರತ ಮೊದಲನೇ ಸ್ಥಾನಕ್ಕೆ ಹೋಗಿದೆ T20 ಹೆಚ್ಚು T20 ಆಡಿರೋದಲ್ಲಿ ಅತಿ ಹೆಚ್ಚು ಗೆದ್ದಿರೋದು ಭಾರತನೇ ಅಂತ ಸ್ನೇಹಿತರೆ ಒಂದು ದಾಖಲೆ ಆಗಿದೆ ಹಾಗೇನೇ ಸ್ನೇಹಿತರೆ ಇವಾಗ ರೋಹಿತ್ ಶರ್ಮಾ ಇಸ್ ಎ ಬೆಸ್ಟ್ ಕ್ಯಾಪ್ಟನ್ ಆಗಿ ಹೊರಹೊಮ್ಮುತ್ತಾ ಇದ್ದಾರೆ ಎಂದು ವಿರಾಟ್ ಕೊಹ್ಲಿ ಹೇಳಿದ್ದಾರೆ ಏನಂತೀರಾ ರೋಹಿತ್ ಶರ್ಮಾ ಬಗ್ಗೆ ನೀವು ಕೂಡ ಕಮೆಂಟ್ ಮಾಡಿ ಸ್ನೇಹಿತರೆ ವಿರಾಟ್ ಕೊಹ್ಲಿ ಅಂತೂ ಗೆಲುವಿಗೆ ಕಾರಣಗಳನ್ನು ತುಂಬ ಚೆನ್ನಾಗಿ ಹೇಳಿದ್ದಾರೆ ಧನ್ಯವಾದಗಳು ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬೈ ಬೈ ಟೇಕ್ ಕೇರ್ ಆರಾಮಾಗಿರಿ ಸ್ನೇಹಿತರೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು